ದುಡಿಯುವವನಿಗೆ ಗೊತ್ತು ದುಡ್ಡಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಮನುಷ್ಯರಿಗೆ ಗೊತ್ತು ಅನ್ನದ ಬೆಲೆ, ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ. ಜೀವನ ಹೇಗಿರಬೇಕಂದ್ರೆ, ನಾವು ಹುಟ್ಟಿದರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀಡುವಂತಿರಬೇಕು. ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಆದರೆ ಪರೀಕ್ಷೆ ಇಟ್ಟು ಪಾಠವನ್ನು ಕಲಿಸುವುದು ಜೀವನ. ಅದೇ ರೀತಿ ದುಡ್ಡು ಕಟ್ಟಿ ಪಾಠ ಕಲಿಯುವುದು ಶಾಲೆಯಲ್ಲಿ, ಆದರೆ ಕಣ್ಣೀರಿಟ್ಟು ಪಾಠ ಕಲಿಯುವುದು ಜೀವನದಲ್ಲಿ. ಬರೆದಿಟ್ಟಂತ ಜೀವನ ಯಾರಿಗೂ ಮಾಡಲಿಕ್ಕಾಗದು, ಆದರೆ ಮಾಡಿರುವ ಜೀವನವನ್ನು ಯಾರ ಬೇಕಾದರೂ ಬರೆದಿಡಬಹುದಾಗಿದೆ. ಆದ್ದರಿಂದ ಬರೆಯುವಂತೆ ಬದುಕೋಣ. ನೋಡ ನೋಟ ಸುಂದರವಾಗಿದ್ದರೆ ಈ ಜಗತ್ತು ಸುಂದರವಾಗಿ ಕಾಣುತ್ತೆ, ಹಾಡುವ ಮಾತು ಚೆನ್ನಾಗಿದ್ದರೆ ನಮ್ಮ ಜೀವನ ಸುಂದರವಾಗಿ ಕಾಣುತ್ತೆ. ಜೀವನದಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಎನ್ನುವುದು ತುಂಬ ಮುಖ್ಯ. ಸಮುದ್ರ ತನ್ನ ತಾಳ್ಮೆ ಕಳೆದುಕೊಂಡರೆ ಸುನಾಮಿ ಆಗುವುದು, ಮನಸ್ಸು ತಾಳ್ಮೆ ಕಳೆದುಕೊಂಡರೆ ಸಂಬಂಧಗಳು ಹಾಳಾಗುತ್ತವೆ. ಅದೇ ರೀತಿ ಪ್ರೀತಿ ತಾಳ್ಮೆ ಕಳೆದುಕೊಂಡರೆ ಜೀವನಗಳು ನರಕವಾಗುತ್ತವೆ. ಆದ್ದರಿಂದ ನಾವು ಖುಷಿಯಾಗಿರೋಣ, ಎಲ್ಲರನ್ನ ಖುಷಿಯಾಗಿ ಇಡೋಣ. ಕೊನೆಯದಾಗಿ, ಯಾರ ಮಾತಿಗೆ ನೀ ಅಂಜಬೇಡ, ಯಾರ ಆಸೆಯಂತೆ ನೀ ಇರಬೇಡ, ಯಾರನ್ನು ನಂಬಿ ನೀ ಬದುಕಬೇಡ, ನಿನ್ನ ಜೀವನ ನಿನಗೆ ನೀ ಮರೆಯಬೇಡ.